ಇರ್ತಕ್ಕಂಥ ಸ್ಕೈ ವಾಕ್ಗೆ ನಾವು ಏನು ಮಾಡಿದ್ದೀವಿ ಅಂದರೆ ಹೊಸ ಸ್ಕೈ ವಾಕ್ ಮಾಡಬೇಕು ಅಂತ ದೃಷ್ಟಿಯಿಂದ ಮೂರು ಸಲ ಟೆಂಡರ್ ಕಟ್ಟಿದ್ದೀವಿ. ಆಗ ಏನಾಗ್ತದೆ, ಹೊಸಬರು ಯಾರು ಬರ್ತಾರೆ ಅವರನ್ನೇ ತೆರವುಗೊಳಿಸಿ ಹೊಸದಾಗಿ ಸ್ಕೈ ವಾಕ್ ಕಟ್ಟಬೇಕು, ಒಂದೇ ಟೈಮ್ಗೆ ಆಗಬೇಕು ಅಂತ ದೃಷ್ಟಿಯಿಂದ ಆಗಿತ್ತು. ಆ ಮೂರು ಸಲ ಟೆಂಡರ್ ಫೇಲ್ ಆಗಿದೆ. ಈಗ ನಾವು ಇನ್ನೊಮ್ಮೆ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ, ಸ್ಥಿರತೆ ಅಂದರೆ ಅದು ಬೀಳುವ ಪರಿಸ್ಥಿತಿಯಲ್ಲಿ ಇದೆ ಅಥವಾ ಇಲ್ಲ. ನಮ್ಮ ಇಂಜಿನಿಯರಿಂಗ್ ಚೀಫ್ ಅವ್ರ ಪ್ರಕಾರ ಸ್ಥಿರತೆ ಇದೆ, ಬಳಕೆಯಲ್ಲಿ ಆಗಿಲ್ಲ, ಬಿಕಾಸ್ ಇಟ್ ಇಸ್ ಓಲ್ಡ್ ಅಂತ, ಯಾರು ಬಳಕೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನು ಜನರಿಗೆ ಅಪಾಯ ಉಂಟು ಮಾಡ್ತಕ್ಕಂಥ ವರದಿ ಬಂದಲ್ಲಿ ನಾವು ಅದನ್ನು ಈ ಸಲ ಟೆಂಡರ್ಗಾಗಿ ಕರೀತಾ ಇಲ್ಲ, ಅದನ್ನು ವೇಟ್ ಮಾಡ್ತಾ ಇಲ್ಲ, ಕಾಯ್ತಾ ಇಲ್ಲ. ಅದು ಹೊಸದಾಗಿ ಬಂದು ಬಂದು ಸ್ಕೈ ವಾಕ್ ಹೋದಾಗ ಕಟ್ಟಲಕ್ಕೆ ಹೋದಾಗ ತೆರವುಗೊಳಿಸಬೇಕು. ತೆರವುಗೊಳಿಸಲಿಕ್ಕೆ ಅನಿವಾರ್ಯ ಆದ್ದರಿಂದ ನಾವು ನಮ್ಮ ಮುಖ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ, ಅದರಲ್ಲಿ ಎಲೆಕ್ಷನ್ ಕಮಿಷನಿಂದ ಎಕ್ಸೆಂಪ್ಷನ್ ಮಾಡಿಕೊಂಡು ತೆಗೆಯಬಹುದು. ಅದಕ್ಕೆ ಸ್ಥಿರತೆಗಾಗಿ ಮತ್ತು ಯಾವ ಪರಿಸ್ಥಿತಿಯಲ್ಲಿ ಇದೆ ಅದು ರಿಪೋರ್ಟ್ ತರಿಸ್ಕೊಳ್ತಾ ಇದ್ದಾರೆ. ಈ ICB ಹೇಳಿದ್ದೀನಿ.